ಆಗ್ತಾ ಇರೋ ಸಾವು ನೋವುಗಳಿಗೆ ಲೆಕ್ಕನೇ ಇಲ್ಲ ಆದರೆ ಈ ಕೊರೋನಾ ಆವರಿಸಿದ ಮೇಲೆ ಜನ ಜಾತಿ ಧರ್ಮಗಳನ್ನು ಮೀರಿ ಮಾನವೀಯತೆ ತೋರುತ್ತಿದ್ದಾರೆ ಅಂತದೊಂದು ಸ್ಟೋರಿ ಇದು ಕೊರೋನಾಗೆ ತುತ್ತಾಗಿದ್ದ ಅಜ್ಜಿಯೊಬ್ಬರು ಸಾಯುವ ಕೊನೆಯ ಕ್ಷಣದಲ್ಲಿ ಇಟ್ಟ ಒಂದು ಮನವಿ ಈಗ ದೇಶಾದ್ಯಂತ ಜನರ ಕಣ್ಣಂಚನ ಒದ್ದೆ ಮಾಡಿದೆ ಕೊರೋನಾ ಎಂಬ ಕೆಟ್ಟ ಸುದ್ದಿ ನಮ್ಮ ಸುತ್ತಲೂ ಬಡಿಯುತ್ತಿದೆ ಇಂಥ ಹೆಮ್ಮಾರಿ ಹುಚ್ಚಾಟದ ಮಧ್ಯೆ ಬದುಕುವ ಭರವಸೆ ಮಾನವೀಯತೆಯ ಕಥೆಗಳು ಅನಾವರಣವಾಗ್ತಿದೆ ಅಂಥದ್ದೇ ಕಥೆ ಇದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ 84 ವರ್ಷದ ಕಾಂಧಾರಮ್ಮ ಅನ್ನೋರು ಕೊರೋನಾಗೆ ತುತ್ತಾಗಿ ಕಳೆದ ವಾರ ನಿಧನರಾದರು ಸಾಯುವ ಮುನ್ನ ಹಾಸಿಗೆಯಲ್ಲಿ ನರಳಾಡುತ್ತಿದ್ದ ವೃದ್ಧೆ ಕೇಳಿದ್ದು ಒಂದೇ ನಾನು ಸತ್ರೆ ನನ್ನ ಅಂತ್ಯಕ್ರಿಯೆಯನ್ನ ನನ್ನ ಪಕ್ಕದ ಮನೆಯ ಹುಡುಗ ಅಲ್ತಾಫ್ ಬಾಬ್ಜಾನ್ ಮಾಡಬೇಕು ಅಂತ ಸಮಸ್ಯೆ ಇದ್ದಿದ್ದು ಇಲ್ಲೇ ಗಾಂಧಾರಮ್ಮ ಪಕ್ಕಾ ಹಿಂದೂವಾದಿ ಅಲ್ತಾಫ್ ಪಕ್ಕಾ ಇಸ್ಲಾಂವಾದಿ ಆದರೆ ಅಜ್ಜಿ ಜೊತೆಗೆ ಅಲ್ತಾಫ್ಗೆ ಎಲ್ಲಿಲ್ಲದ ನಂಟಿತ್ತು ಅಜ್ಜಿ ಗಾಂಧಾರಮ್ಮ ಅಲ್ತಾಫ್ ನನ್ನ ಸ್ವಂತ ಮಗನಂತೆ ಕಾಣುತ್ತಿದ್ರು ಹೀಗಾಗಿ ಅಲ್ತಾಫ್ ಮುಂದೆ ನಿಂತು ಹಿಂದೂ ಸಂಪ್ರದಾಯದಂತೆ ನನ್ನ ಅಂತ್ಯಕ್ರಿಯೆ ಮಾಡಬೇಕು ನನ್ನ ಚಿತಾಭಸ್ಮವನ್ನ ಹಿಂದೂ ಆಚರಣೆಗಳಂತೆ ಅಲ್ತಾಫ್ ನೆರವೇರಿಸಬೇಕು ಅಂತ ಹೇಳ್ತಾನೆ ಜೀವ ಬಿಟ್ಟಿದ್ರು ಬಾಬು ನೀವು ಉನ್ನಾವ ನಾಕ ಏದೈನಾ ಜರಿಗಿನಪ್ಪುಡು నువ్వు ఏదైనా ఏది నన్ను వదిలిపెట్టకనానా మా వాళ్ళంతా దూరంగా ఉన్నారు నాకు అన్నీ చేసి పెట్టి అమ్మ ఈ వైజాగ్లోనే అని ఆమె కోరుకున్నారు కోరుకున్న మేరకే వాళ్ళు ముస్లిమ్స్ అయినా మేము హిందువులైనా అవన్నీ ఏం పట్టించుకోకుండా అమ్మకి శ్మశానానికి తీసుకెళ్ళి తలగొరవ పెట్టారు మిగతా కార్యక్రమం కూడా ఇంట్లో ఆమెకు వడ్డించడం ఆమె ఫుడ్ తినటము పెట్టింది అవన్నీ శుభ్రంగానే చేసి పెట్టారు ಅಜ್ಜಿಯ ಕೊನೆ ಆಸೆಯನ್ನ ಅಲ್ತಾಫ್ ಧರ್ಮ ಮೀರಿ ನಡೆಸಿಕೊಡ್ತಾರೆ ಅನ್ನೋ ನಂಬಿಕೆ ಅಜ್ಜಿಯ ಮಗಳಿಗೂ ಇರಲಿಲ್ಲ ಆದರೂ ಅಜ್ಜಿಯ ಕೊನೆ ಆಸೆ ಏನು ಅನ್ನೋದನ್ನ ಅಲ್ತಾಫ್ ಗಮನಕ್ಕೆ ತಂದ್ರು ಅಲ್ತಾಫ್ ಎರಡನೇ ಮಾತೇ ಆಡಲಿಲ್ಲ ಅಜ್ಜಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಅವರ ಇಚ್ಛೆಯಂತೆ ನಾನು ಹಿಂದೂ ಧರ್ಮದಂತೆ ಕಾರ್ಯ ನೆರವೇರಿಸ್ತೀನಿ ಅಂತ ಮಾತು ಕೊಟ್ರು ಮನುಷ್ಯ ಮನುಷ್ಯನಿಗೆ ಹೆಲ್ಪ್ ಚೇಯಾಲಿ ಅತ ಅಕಡ ರಿಲಿಜನ್ ಕಾಸ್ಟ್ ಏಮಿ ಪಡದ್ದು ಅದೇ చేసి మీ అందరూ అక్కడ ಚಾವಲ್ ಮೇಡಂಗೆ వెళ్ళి అన్ని ఇది చీతాభస్మంకి ఇది చేశాను అన్నీ చేసి వచ్చాను లాస్ట్ రిచువల్స్ ఈరోజు పెట్టాలి అదని సన్ కూడా మీ అడిగి అంటే అది మీరు చేసేయండి పర్లేదు ఈరోజు కొంచెం ఇక్కడ కాకినాడ వచ్చి లాస్ట్ రిచువల్స్ చేయాలి మీ పైన ఓకే ప్రాబ్లం లేదు మీ వచ్చేస్తాను అల్తాఫ్ నన్ను మగ మగంతారా అవరే నన్ను లాస్ట్ కర్మ ఎలా క్రియాకర్మ ఎలా అవరే మాడబేకు ಅಂತ ಹೇಳಿದ್ರು ಅವ್ರ ಮಗಳು ಬಂದು ಹೀಗೆ ಹೇಳಿದ್ರು ಹೀಗೆ ಹೇಳ್ತಾ ಇದ್ದಾರೆ ಏನಾದರೂ ಆದರೆ ಅಮ್ಮನ್ನ ನೀವೇ ನೋಡ್ಕೊಳ್ಬೇಕು ನಿಮ್ಮ ಮುಸ್ಲಿಮ್ ಸಾರ್ ಇರೋದ್ರಿಂದ ಏನಾದರೂ ಅಭ್ಯಂತರ ಇದೆಯಾ ಅಂಥೇಳಿ ಇಲ್ಲ ಆ್ಯಕ್ಚುಲಿ ಅವ್ರ ಮಗ ಇದ್ದಾರೆ ಅವ್ರು ಇಲ್ಲಿಂದ ಒಂದು 200 ಕಿಲೋಮೀಟರ್ಸ್ ದೂರ ಪ್ಯಾಂಡಮಿಕ್ ಕಾರಣ ಬರ್ತಾರೋ ಇಲ್ವೋ ಅಂತ ಅವ್ರಿಗೆ ಡೌಟ್ ಇತ್ತು ಹಾಗಾಗಿ ಓಕೆ ಅಂತ ಹೇಳಿ ನಾವೇನು ಅಭ್ಯಂತರ ಹೇಳಲಿಲ್ಲ ಇವತ್ತು ಅಲ್ತಾಫ್ ಅಜ್ಜಿಯ ಚಿತಾಭಸ್ಮವನ್ನ 200 ಕಿಲೋಮೀಟರ್ ದೂರದಲ್ಲಿರೋ ಕಾಕಿನಾಡ ಬಳಿ ಇರುವ ದೇವಾಲಯಕ್ಕೆ ತಂದು ಹಿಂದೂ ಸಂಪ್ರದಾಯದಂತೆ ಪೂಜಾ ಕಾರ್ಯಗಳನ್ನು ಮುಗಿಸಿ ಅಜ್ಜಿಯ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಮತ್ತಷ್ಟು ಸಖತ್ ಸುದ್ದಿಗಳನ್ನು ನೋಡೋಣ